ಈ ವಿಚಾರವಾಗಿ ಮಾತಾಡೋಣ, ಬಟ್ ಬಹಳ ದೂರದಿಂದ ಒಂದು ಕರೆ ಇದೆ. ಬಾಂಬೆಯಿಂದ ಮೋಹಿನಿ ಅವ್ರು ಕರೆ ಮಾಡಿದ್ದಾರೆ. ಸೊ ನಮಸ್ತೆ ಅಮ್ಮ. ಹಲೋ ಹಲೋ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ಮಗನ ಬಗ್ಗೆ. ಆ ಮಗ ಹುಟ್ಟಿರೋ ದಿನಾಂಕ ಮತ್ತೆ ಟೈಮ್ ತಿಳಿಸಿ. 7/1/78. 7/1/1978. ಹೌದು. 3:40 ಬೆಳಿಗ್ಗೆ. 3:40 ಬೆಳಗ್ಗೆ. ಹೌದು. ಹಿಡಿಮ್ಮ, ಯಾವ ವಿಚಾರದಲ್ಲಿ ನೋಡೋಣ? ಮದುವೆ ವಿಷಯ. ಮದುವೆ ವಿಚಾರ. ಓಕೆ. ಹೇಳಿ, ಯಾವ ರೀತಿಲಿ ಹೆಣ್ಣು ಬಂದು ನೀವು ನೋಡ್ಕೊಂಡು ಬರ್ತಾ ಇದೀರಾ? ಹಾಗೆ ನೋಡಿದ್ರೆ ಯಾವ್ದು ಸರಿಯಾಗಿ ಬರುದಿಲ್ಲ. ಯಾವ್ದು ಸರಿಯಾಗಿ ಬರ್ತಾ ಇಲ್ಲ. ಓಕೆ, ರೈಟ್. ನಾನು ಹೇಳ್ತಾ ಹೋಗ್ತಾ ಇರ್ತೀನಿ, ಹಾಗೆ ಇಲ್ಲೂ ಜಾತಕನ ನೋಡ್ತಾ ಹೋಗ್ತಾ ಇರ್ತೀನಿ. ಹುಟ್ಟಿದ ಊರು ಯಾವ್ದು ಗೊತ್ತಾಗ್ಲಿಲ್ಲ. ಬಾಂಬೆನಾ? ಬಾಂಬೆನಾ? ಓಕೆ, ರೈಟ್. ಬಾಂಬೆ. ಓಕೆ. ಓಕೆ. ಸೊ ನೀವೇನ್ ಮಾಡ್ಬೇಕಾಗತ್ತಂತಾರೆ ಅವ್ರಿಗೆ, ಅವ್ರು ಮಲಗುವಂತ ರೂಮ್ ಅಲ್ಲಿ ಫಸ್ಟ್ ಆಫ್ ಆಲ್ ಅವ್ರು ಯಾವ್ದೇ ರೂಮ್ ಅಲ್ಲಿ ಮಲಗಿರ್ಲಿ. ಸೊ ಸಾಧಾರಣವಾಗಿ ಗಂಡು ಮಕ್ಕಳಿಗೆ ಬೇಗ ಮದುವೆ ಆಗ್ಬೇಕು ಅನ್ನೋದಾದ್ರೆ ಸೌತ್ ವೆಸ್ಟ್ ಅಂತಂದ್ರೆ ನೈಋತ್ಯ ಭಾಗದಲ್ಲಿ ಮಲಗಿಸ್ಬೇಕಾಗತ್ತೆ, ಇಲ್ಲ ಅಂತ ಹೇಳಿದ್ರೆ ಸೌತ್ ಈಸ್ಟ್ ಭಾಗದಲ್ಲಿ ಅಂದ್ರೆ ಆಗ್ನೇಯ ಮೂಲೆಯಲ್ಲಿ ಮಲಗಿಸ್ಬೇಕಾಗತ್ತೆ. ಮಲಗಿಸಿದಾಗ ಅವರು ಮಲಗೋಳಂತ ಜಾಗ ಏನಿರುತ್ತಲ್ಲ, ಜಾಗದ ನೈಋತ್ಯ ಭಾಗದಲ್ಲಿ, ಜಾಗದಲ್ಲಿ ನೈಋತ್ಯ ಭಾಗ ಮತ್ತೆ ನೋಡ್ಬೇಕು. ಆ ನೈಋತ್ಯ ಭಾಗದಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ, ನೀವು ಶಿವನ ಆರಾಧಕರು ಏನಾದ್ರು ಆಗಿದ್ರೆ ಅರ್ಧನಾರೀಶ್ವರನ ಫೋಟೋ ಹಾಕಿ ಅದಕ್ಕೆ ಗೋಲ್ಡ್ ಕಲರ್ ಫ್ರೇಮ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಅದ್ರ ಕೆಳಗಡೆಗೆ ಮರಿದೆ ಒಂದು ಲವ್ ಬರ್ಡ್ಸ್, ಲವ್ ಬರ್ಡ್ಸ್ ಇಡೋದಾಗ ಇರೋದ್ರಿಂದ ಏನಾಗುತ್ತೆ, ಇವರು ಬಯಸಿದಂತ ಒಂದು ಹುಡುಗಿಯನ್ನ ಅವ್ರು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ, ಸಂಗಾತಿಯಾಗಿ, ಬಹಳ ಸಂಗಾತಿಯಾಗಿ. ಸೊ ಎರಡನೇದ ಏನ್ ಮಾಡ್ಬೇಕಂತಂದ್ರೆ, ಅವರ ಬೆಡ್ ಸ್ಪ್ರೆಡ್ ಏನಿರುತ್ತಲ್ಲ, ಬೆಡ್ ಸ್ಪ್ರೆಡ್ ಅನ್ನ ಸ್ವಲ್ಪ ಪಿಂಕ್ ಕಲರ್ ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ಮೂರನೇದ ಏನ್ ಮಾಡ್ಬೇಕು ಅಂತಂದ್ರೆ, ಆ ರೂಮಿನ ಉತ್ತರ ಭಾಗ ಏನಿರುತ್ತಲ್ಲ, ಆ ರೂಮಿನ ಉತ್ತರ ಭಾಗದಲ್ಲಿ ಶಿವ ಪಾರ್ವತಿಯ ಕಲ್ಯಾಣ ಅಥವಾ ಯಾವ್ದಾದ್ರು ಒಂದು ಒಳ್ಳೆ ಜೋಡಿಯ ಕಲ್ಯಾಣ ಆಗ್ಬೋದು, ಅಥವಾ ಎರಡು ಜೋಡಿ ಇರುವಂತ ಯಾವ್ದಾದ್ರು ಒಂದು ಪಕ್ಷಿಗಳಾಗಿರ್ಬೋದು ಅಥವಾ ಒಂದು ಪ್ರಾಣಿಗಳಾಗಿರ್ಬೋದು, ಅದರದ ಒಂದು ಪಿಂಕ್ ಕಲರ್ ಫ್ರೇಮ್ ಅಲ್ಲಿ ಮಾಡ್ಕೊಂಡು ಅದರ ಮೇಲ್ಗಡೆಗೆ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ಒಂದು ರೌಂಡ್ ಕಲರ್ ಕ್ಲಾಕ್ ಹಾಕ್ಬೇಕಾಗತ್ತೆ, ರೌಂಡ್ ಶೇಪ್ ಅಲ್ಲಿ ಇರುವಂತದ್ದು. ಯಾವ ಕಲರ್ ಇರಬೇಕು ಫ್ರೇಮ್ ಅಂದ್ರೆ, ಪ್ರಿಫರಬಲಿ ಬ್ಲಾಕ್ ಅಥವಾ ಸಿಲ್ವರ್ ಕಲರ್ ಇರಬೇಕಾಗತ್ತೆ. ಸೊ ಇದನ್ನಿಷ್ಟನ್ನ ಮಾಡ್ಕೋಬೇಕಾಗತ್ತೆ. ಮತ್ತೆ ಮೂರನೇದ ಏನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಮನೇಲಿ ಎಲ್ಲರೂ ಕೂಡ ನಿಮ್ಮ ಯಾವುದೇ ರೀತಿಲಿ ಗಡಿಯಾರಗಳೇನಾದ್ರು ಕೆಟ್ಟಿದ್ದು, ಈಗಂತೂ ಸಿಕ್ಕಾಪಡೆ ಬಂದ್ಬಿಟ್ಟಿರುತ್ತೆ ಗಡಿಯಾರಗಳು, ವಾಚ್ಗಳು, ಅದೆಲ್ಲ ಬೇಕಾದಷ್ಟು ಬಂದ್ಬಿಟ್ಟಿರುತ್ತೆ. ಸೊ ಎಲ್ಲಾದರೂ ಮನೆಯಲ್ಲಿ ಕೆಟ್ಟಿರುವಂಥ ವಾಚ್ಗಳಿದ್ರೆ ಅದನ್ನೆಲ್ಲ ಸರಿಪಡಿಸ್ಕೊಳ್ಳಿ, ಇಲ್ಲ ಸರಿಪಡಿಸ್ಕೊಳಕ್ಕೆ ಆಗಲಿಲ್ಲ ಅಂದರೆ ದಯವಿಟ್ಟು ಅದನ್ನು ಆಚೆ ಹಾಕ್ಬಿಡಿ. ಇವರು ಮಾಡಬೇಕಾಗಿರುತ್ತೆ, ಹೇಳಬೇಕಾಗಿರುವಂಥ ಬೀಜ ಮಂತ್ರ ಯಾವುದು ಅನ್ನೋದಂದರೆ, ಧಾಮ್ ಅಂತ ಹೇಳಿ ಹಕಾರ ಸೇರಿಸ್ಕೊಳ್ಳಿ, ಧಾಮ್ ಅಂತ ಹೇಳ್ಕೊಳ್ತಾ ಹೋಗಲಿ. ಓಕೆ. ಆಮೇಲೆ ಇವ್ರು ಆದಷ್ಟು ಸ್ವಲ್ಪ ಗಂಡು ಹುಡುಗರು ಅಂತಂದರೆ ಯೂಶಲಿ ಪರ್ಫ್ಯೂಮ್ ಗಿರ್ಫ್ಯೂಮ್ ಎಲ್ಲ ಹಾಕೊಳ್ಳೋದೆಲ್ಲ ಕಡಿಮೆ, ಆದರೆ ಇವ್ರು ಸ್ವಲ್ಪ ಪರ್ಫ್ಯೂಮ್ ಹಾಕೊಳ್ಳೋದು ತುಂಬ ಒಳ್ಳೆಯದು. ಪರ್ಫ್ಯೂಮ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಶುಕ್ರ ಇವರಲ್ಲಿ ಆಕ್ಟಿವೇಟ್ ಆಗ್ತಾನೆ. ಶುಕ್ರ ಆಕ್ಟಿವೇಟ್ ಆದಾಗ ಏನಾಗುತ್ತೆ ಅಂತಂದರೆ, ಇವರು ಬಯಸಿದಂಥ ಸಂಗಾತಿ ಬರುವಂಥ ಅವಕಾಶಗಳು ಬಹಳ ಇರುತ್ತೆ. ನಿಮ್ಮ ಮನೆಯ ಪೂರ್ವ ಭಾಗದಲ್ಲಿ ಸೂರ್ಯನ ಚಿತ್ರ, ಸೂರ್ಯನ ಚಿತ್ರ ಕಂಪಲ್ಸರಿ ಬೇಕಾಗುತ್ತೆ. ಸೂರ್ಯನ ಚಿತ್ರ ಆದರೆ ಕೆಳಗಡೆ ಏನು ಮಾಡಬೇಕು ಅಂತಾರೆ, ನೀವು ದೊಡ್ಡ ಒಂದು ಆಲದ ಮರದ ಒಂದು ಚಿತ್ರವನ್ನು ರೆಡ್ ಕಲರ್ ಫ್ರೇಮಲ್ಲಿ ಮಾಡಿ ಹಾಕಿಟ್ಕೊಳ್ಳಿ. ಸೊ ಆಲದ ಮರ ಯಾಕೆ ಹೇಳ್ತೀನಿ ಅಂದರೆ, ವಂಶೋಭಿವೃದ್ಧಿಗೋಸ್ಕರ. ಸೊ ಇಷ್ಟನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ಅವರಿಗೆ ಆದಷ್ಟು ಬೇಗ ಮದುವೆ ಆಗೇ ಆಗುತ್ತೆ. ಆಗಲಿ, ಆದಮೇಲೆ ನಮಗೆಲ್ಲ ಸ್ವಲ್ಪ ತಿಳಿಸಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಧನ್ಯವಾದಗಳು. ಬಹಳ ದೂರ ಬಾಂಬೆಯಿಂದ ಕರೆ ಮಾಡಿದ್ರೆ ತುಂಬಾನೇ ಖುಷಿ ಆಯ್ತು.